ನಿಮ್ಮನೆಯಲ್ಲಿ ಹೆಣ್ಮಕ್ಳು ಯಾರು ಇಲ್ವಾ? 9 ತಿಂಗಳು ನಿಮ್ಗೂ ಕೂಡ ಒಬ್ಳು ತಾಯಿ ಹೆತ್ತು ಹೊತ್ತು ಸಾಕಿರ್ತಾಳೆ. ಆ ಸೆನ್ಸಿಟಿವಿಟಿ ಇದ್ರೆ ನೀವು ಹೆಣ್ಮಕ್ಳನ್ನ ನಿಮ್ಮನೆ ಹೆಣ್ಮಕ್ಳನ್ನ ಗೌರವಯುತವಾಗಿ ನೋಡಿದ್ರೆ ಎಂತೆಂತಹ ಬಂಡವಾಳ ಬಾಳ್ತಾ ಇದ್ರು ಅಂತಹ ಗಲೀಜು ಹೇಳಿಕೆಯನ್ನು ಮುಸ್ಲಿಂ ಮಹಿಳೆಯರ ಬಗ್ಗೆ ನೀಡಿದ್ದಾರೆ. ಇಂತಹ ಕೊಳಕು ಮಂದಿ ರಾಮರಾಮ ಅಂತ ಹೇಳುದು ರಾಮನಿಗೂ ಮಾಡೋ ಅವಮಾನ. ಇಂಥ ಕನ್ನಡಕ ಪ್ರಭಾಕರ್ ಭಟ್ರಂತ ನಾಲಾಯಕ್ಗಳು ಬಾಯಿಗೆ ಬಂದಂಗೇನೆಲ್ಲ ಬೊಗಳುತ್ತಿದ್ದಾರೆ ಹೆಣ್ಮಕ್ಳು ಬಗ್ಗೆ, ಅದ್ ಮುಸ್ಲಿಂ ಹೆಣ್ಮಕ್ಳು ಬಗ್ಗೆ ಆಗಿರ್ಲಿ ಹಿಂದೂ ಹೆಣ್ಮಕ್ಳು ಬಗ್ಗೆ ಆಗಿರ್ಲಿ, ಹೆಣ್ಮಕ್ಳು ಹೆಣ್ಮಕ್ಳೇನೆ. ಅವ್ರವ್ರ ಪಾರ್ಟಿಯವರೇ ಹೇಳ್ತಾರೆ, ಅವ್ನ ಹಂದಿ, ಅವ್ನ ನಾಯಿ, ಅವ್ನ ಹುಚ್ಚನಾಯಿ, ಅವರೇ ಪ್ರಾಣಿ ಸಂಗ್ರಹಾಲಯದ ಹೆಸರಿಟ್ಕೊಂಡು ಅವರೇ ಹೇಳ್ತಾ ಇದ್ದಾರೆ, ನಾವೇನು ಹೇಳೋದಲ್ಲ. 3 ವರ್ಷದಲ್ಲಿ 40,000 ಅಂದ್ರೆ ವರ್ಷಕ್ಕೆ 13,000 ಮಹಿಳೆಯರ ಅಪಹರಣ ಆಗಿದೆ ಅಂತ ಆಯ್ತು. ಅದೆಲ್ಲ ಇವ್ರಿಗೇನು ಮ್ಯಾಟರ್ ಆಗೋದಿಲ್ಲ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಈ ಮೋದಿ ಅವರು ದೊಡ್ಡದಾಗಿ ಭಾಷಣ ಮಾಡ್ತಾರೆ, ನೀವು ಇಂಥದನ್ನೆಲ್ಲ ನೋಡ್ಬೇಕು. ಅವರ ಹೆಂಗಸರಿಗೆ ದೇವಸಕ್ಕೊಂದು ಗಂಡ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಏನಾಗಿರ್ತಿತ್ತು? ಅದ್ರ ಮೇಲೆ ಹೇಳೋದು ಮುಸ್ಲಿಮರು ಭಯೋತ್ಪಾದಕರು ಅಂತ. ನಿಜವಾದ ಭಯೋತ್ಪಾದಕರು ಇವರೇ. ನಿನ್ನ ಮನೆ ಹೆಣ್ಣೈಕ್ಳು ಕೂಡ ನಿನ್ನ ನೋಡಕ್ಕೆ ಚೀತು ಅಸಹ್ಯ ಅನ್ನುವಂಗ್ ಮಾತಾಡಿದ್ಯಾ, ಮನ ಮರ್ಯಾದೆ ಇಲ್ವಾ? ಇನ್ ಮುಂದೆ ಹೀಗೆ ಬೊಗಳದಂಗೆ ಯಾರು ಕೂಡ ಈ ರೀತಿಯಾಗಿ ಬರೀ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಅಲ್ಲ, ಯಾವ ಮಹಿಳೆಯರ ಬಗ್ಗೆಯೂ ಈ ರೀತಿ ಅಸಹ್ಯವಾದ ಹೇಳಿಕೆ ಕೊಡದ ರೀತಿಯಲ್ಲಿ. ಪ್ರಭಾಕರ್ ಭಟ್ರೆ, ನೀವು ಮುಂಚೆ ಯಾವ ವೇದಿಕೆಯಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ನಾಲಿಗೆಯಿಂದ ಪದಗಳು ಹೊರಗಡೆ ಬರಲಿ. ಯಾವ ಆಂಜನೇಯ ಸ್ನೇಹಕ್ಕೋಸ್ಕರ ಅಥವಾ ಸೀತೆಯನ್ನ ಉಳಿಸೋದಕ್ಕೆ ಅದಕ್ಕೊಂದು ಪೌರಾಣಿಕ ಇತಿಹಾಸ ಇದೆ. ರಾಮನ್ನ ಮರ್ಯಾದಾ ಪುರುಷ ಅಂತ ಕರೀತಾರೆ. ಇಂಥವರ ಹೆಸರನ್ನ ಹೇಳ್ಕೊಂಡು ಇಂತಹವರ ವೇದಿಕೆಯಲ್ಲಿ, ಈ ದೇವರುಗಳ ವೇದಿಕೆಯಲ್ಲಿ ನಿಂತ್ಕೊಂಡು ನೀವು ಯಾವ ಹೆಣ್ಣು ಮಗುವಿನ ಬಗ್ಗೆಯೂ ಮಾತಾಡ್ತಿದ್ದೀರಾ ಕೆಟ್ಟದಾಗಿ ಅಂತ ಅಂದ್ರೆ, ನಿಮ್ಮ ಭಕ್ತಿಯನ್ನ ಲವಲೇಶದಷ್ಟು ಕೂಡ ಆ ದೇವರುಗಳು ಒಪ್ಕೊಳ್ಳೋದಿಲ್ಲ. ಇನ್ನೇನೋ ಹೇಳ್ತೀರಾ, ಮಕ್ಕಳು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ. ಯಾರ ಅಧಿಕಾರ ಕೊಟ್ಟಿದ್ದು ನಿಮ್ಗೆ ಹೆಣ್ಮಕ್ಳ ಬಗ್ಗೆ ಮಾತನಾಡೋದಕ್ಕೆ? ನೋಡ್ರಿ, ನೀವು ನಿಂತು ಮಾತಾಡ್ತಾ ಇರುವಂತ ಭೂಮಿ ಇದೆಯಲ್ಲ, ನೀವು ಈ ಅಸಹ್ಯವಾಗಿರೋ ಮಾತುಗಳನ್ನೆಲ್ಲ ಆಡಿದಿರಲ್ಲ, ಆ ಮಂಡ್ಯದ ಪಕ್ಕದಲ್ಲೇ ಮೈಸೂರು ಇದೆ, ಚಾಮುಂಡೇಶ್ವರಿ ತಾಯಿ ನೋಡ್ತಾ ಇರ್ತಾಳೆ. ನಿಜವಾಗ್ಲು ನೀವು ಅಸಹ್ಯವಾದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿಂದಾನೆ ನಿಮ್ಗವಳು ಚಾಮುಂಡೇಶ್ವರಿ ತಾಯಿ ಶಾಪ ಕೊಡ್ತಿರ್ತಾಳೆ. ಏನಪ್ಪ ಇವನು ನನ್ನ ನೆರಳಿಗೆ ಬಂದ್ಬಿಟ್ಟು, ನನ್ನ ಬೆಟ್ಟದ ನೆರಳಿಗೆ ಬಂದ್ಬಿಟ್ಟು ಇಷ್ಟಿಷ್ಟು ಅಸಹ್ಯವಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದಾನಲ್ಲ ಅಂತ. ಮೈಸೂರಿನಲ್ಲಿ ಅವ್ರದ್ದೊಂದು ಧಾರ್ಮಿಕ ಪ್ರೋಗ್ರಾಮ್ ನಡೆದಿದೆ. ಆ ಧಾರ್ಮಿಕ ಪ್ರೋಗ್ರಾಮ್ ನಲ್ಲಿ ಅವರ ಒಂದು ತಿರುಳು ನೋಡಿ, ಅವ್ರಿಗೆ ಧರ್ಮ ಅನ್ನುವ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ಅವರ ಪ್ರಕಾರ ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಅವರಿಗೆ ದಿವಸಕ್ಕೊಂದು ಗಂಡಂದ್ರು ಅಂತ ಅಂದ್ರೆ ಇವರೆಂತಹ ಬಂಡವಾಳ ಬಾಳ್ತಾ ಇದ್ದಾರೋ ಅಂತಹ ಗಲೀಜು ಹೇಳಿಕೆಯನ್ನು ಮುಸ್ಲಿಂ ಮಹಿಳೆಯರ ಬಗ್ಗೆ ನೀಡಿದ್ದಾರೆ, ಅದು ಹಿಜಬ್ ವಿಚಾರಕ್ಕೊಂದು ಪ್ರತಿಕ್ರಿಯೆಯಾಗಿ. ಎಷ್ಟು ಕೆಟ್ಟ ಹೇಳಿಕೆ! ಇವ್ರನ್ನ ಯಾವ ಇವ್ರು ನಂಬಿದ ದೇವರುಗಳು ಇವ್ರನ್ನ ಮೆಚ್ತಾರಾ? ಇವ್ರು ಏನ್ ಹೇಳ್ತಾರೆ, ರಾಮ್ ರಾಮ್ ಅನ್ಬೇಕು ಅಂತ ಹೇಳ್ತಾರೆ, ರಾಮನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇಲ್ವಾ, ಅಥವಾ ನೀವು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ವಾ ಅನ್ನುವಂಥದ್ದು ಈ ಕನ್ನಡಕ ಪ್ರಭಾಕರ ಭಟ್ರ ಮಾತುಗಳನ್ನ ಕೇಳಿದಾಗ ನನಗೆ ಅನ್ನಿಸ್ತಾ ಇರುವಂಥದ್ದು. ದೇಶದಲ್ಲಿ 1,000,000,000 ಸಮಸ್ಯೆ ಇದೆ, ಅದನ್ ಬಿಟ್ಟು ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ, ಮುಸ್ಲಿಂ ಹೆಣ್ಮಕ್ಳು ಅಂತಾನೆ ಅಲ್ಲ, ಯಾವ ಹೆಣ್ಮಕ್ಳ ಬಗ್ಗೆನು, ಇವ್ರಿಗೆ ಪರ್ಮನೆಂಟ್ ಆಗಿರೋ ಗಂಡ ಇರಲಿಲ್ಲ, ಇವ್ರಿಗೆ ದಿನಕ್ಕೊಬ್ಬ ಗಂಡ ಬೇಕು, ಇವೆಲ್ಲ ಮಾತಾಡಕ್ ನಾಚಿಕೆ ಆಗಲ್ವಾ? ಆ ಸೆನ್ಸಿಟಿವಿಟಿ ಇದ್ರೆ ನೀವು ಹೆಣ್ಮಕ್ಳನ್ನ ನಿಮ್ಮನೆ ಹೆಣ್ಮಕ್ಳನ್ನ ಗೌರವಯುತವಾಗಿ ನೋಡಿದ್ರೆ ನಿಮ್ಗೆ ಬೇರೆಯವ್ರ ಮನೆ ಹೆಣ್ಮಕ್ಳನ್ನು ಬೇರೆ ಹೆಣ್ಮಕ್ಳನ್ನು ಗೌರವಿಸಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಎಂತ ಅಸಹ್ಯವಾದ ಪ್ರಾಣಿಗಳು, ಒಂದು ಸಮುದಾಯದ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೀಳ್ಮಟ್ಟದ ಹೇಳಿಕೆಗಳನ್ನ ಕೇಳ್ತಾರೆ. ಅದಕ್ಕೆ ಅವರವರ ಯೋಗ್ಯತೆ ಅನುಸಾರವಾಗಿ ಅವರು ಏನು ಹೇಳಿಕೆ ನೀಡಬಹುದು. ಅವ್ರಿಗೆ ಫ್ಯಾನ್ ಫಾಲೋವಿಂಗ್ಗಳು ಇದ್ದಾರಲ್ಲ, ಅವ್ರನ್ನ ಅಭಿಮಾನಿಸುವವರು ಇದ್ದಾರೆ, ಅವ್ರ ಹಿಂದೆ ನಿಲ್ಲುವ ಜನ ಇದ್ದಾರಲ್ಲ, ಇವರನ್ನ ಏನಿದು ಕತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ವಿಚಾರ, ಈ ವ್ಯಕ್ತಿಗೆ, ಇಂಥ ಅಸಹ್ಯ ಮನಸ್ಥಿತಿಯ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಫ್ಯಾನ್ ಫಾಲೋವರ್ಸ್ ಇದ್ದಾರಾ? ಅಂದ್ರೆ ಇಂಥ ಅಸಹ್ಯ ಮನಸ್ಥಿತಿಯನ್ನ ಆರಾಧನೆ ಮಾಡುವಂತಹ ಜನ ಕೂಡ ಇದ್ದಾರಾ ಅಂತ ಅನ್ನಿಸ್ತು. ಇದೇ ಸೌಜನ್ಯ ಅನ್ನುವಂತಹ ಒಬ್ಬ ಹುಡುಗಿನ ಕೊಂದು ತಿಂದು ಹಾಕಿದಾರಲ್ಲ, ಅದ್ ಅವಾಗೆಲ್ಲ ಇವ್ರಿಗೆ ನಾಲ್ಗೆ ಬರಲ್ವಾ? ಇವ್ರಿಗೆಲ್ಲ ನಾಲ್ಗೆ ಇಲ್ವಾ? ಈ ಹೇಳಿಕೆಗಳನ್ನ ಕೊಡ್ತಾರಲ್ಲ ಈ ಹರಕುಬಾಯಿಗಳು, ಅದೆಲ್ಲ ಅವ್ರಿಗೆ ಅವಾಗೆಲ್ಲ ಸತ್ತಂಗೆ ಕೂತಿರ್ತಾರೆ. ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಇಷ್ಟು ಅಶ್ಲೀಲ ಅಂದ್ರೆ ಏನು ಬೇಕಾದ್ರೂ ಹೇಳ್ಕೊಂಡು ದಕ್ಕಿಸಬಹುದು ಅಂತ. ಇನ್ನು ಇದೇ ಸ್ಟೇಟ್ಮೆಂಟ್ ಅನ್ನ ದಯವಿಟ್ಟು ಈ ವಿಡಿಯೋಗಳನ್ನ ಕೇಳ್ಕೊಂಡು ಯೋಚನೆ ಮಾಡಿ. ನಾನು ಯಾವ ಜಾತಿ ಸಮುದಾಯಗಳನ್ನ ಹೆಸರು ಹೇಳಲ್ಲ, ನನ್ನ ಸಂಸ್ಕಾರ ಅದಕ್ಕೆ ಬಿಡಲ್ಲ. ಯಾವುದಾದ್ರೂ ಒಂದು ಸಮುದಾಯದ ಹೆಸರಿಟ್ಕೊಂಡು, ಉದಾಹರಣೆಗೆ ಏನೋ ಒಂದು ಹೆಚ್ಚಿಸ್ಕೊಂಡು ಅವರ ಹೆಂಗಸರಿಗೆ ದೇವಸಕ್ಕೊಂದು ಗಂಡ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಏನಾಗಿರ್ತಿತ್ತು? ಅದ್ರ ಮೇಲೆ ಹೇಳೋದು ಮುಸ್ಲಿಮರು ಭಯೋತ್ಪಾದಕರು ಅಂತ. ನಿಜವಾದ ಭಯೋತ್ಪಾದಕರು ಇವರೇನೆ. ಇವತ್ತು ಯಾರೋ ಕನ್ನಡಕ ಪ್ರಭಾಕರ್ ಭಟ್ಟ ಮಾತಾಡ್ತಿದ್ದಾರೆ, ಇವತ್ ಹಿಂಗೆ ಬಿಟ್ಬಿಟ್ರೆ ನಾಳೆ ಇನ್ನೊಬ್ಬ ಯಾರೋ ಮಾತಾಡ್ತಾರೆ. ನಾವೇನ್ ಬಿಟ್ಟು ಬಿದ್ದಿದೀವ ಹೆಣ್ಮಕ್ಳು? ನಮ್ಮೂರಲ್ಲೆಲ್ಲ ಯಾವ ಹಿಂದೂನು, ಯಾವ ಒಕ್ಕಲಿಗರು ಕೂಡ, ಯಾವ ಹಿಂದೂ ಕೂಡ ಬಾರಡೆ ಹೋಗಣೆ ಬಾರೆ ಹೊರೆ ಹೋಗೆ ಅಂತಾನು ಅವಮರ್ಯಾದಿಯಾಗಿ ಮಾತಾಡಲ್ಲ.
ಯಾಕವ ಬಂದೇನವ ಹೋದೇನವ ಅಂತ ನಮ್ ಸುತ್ತಮುತ್ತ ಇರೋ ಹಿಂದೂಗಳು ಮಾತಾಡೋದು. ಈ ಕಲ್ನಾಟಕ ಪ್ರಭಾಕರ್ ಭಟ್ನಂತ ಇಡಿಯಟ್ಗಳು ಸೆನ್ಸಿಟಿವ್, ಒಂದ್ಚೂರು ಸೆನ್ಸಿಟಿವ್ ಇಲ್ವಲ್ರಿ ಈ ವ್ಯಕ್ತಿ, ಒಂಚೂರು ವಯಸ್ಸಾಗಿದೆ, ಮರಿ ಮೊಮ್ಮಕ್ಕಳನ್ನ ನೋಡ್ತಾ ಇರುವಂತಹ ವ್ಯಕ್ತಿ ಆಗ್ಬಿಟ್ಟು ನೀನು ಬಾಯಿಗೆ ಬಂದಂಗ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ ಅಂತ ಅಂದ್ರೆ ಬಹಳ ಬೇಜಾರಾಗುದು. ಅವರ ಹಣೆ ಬರಕ್ಕೆ ತಕ್ಕಂಗೆ ಅವರೇನೋ ಮಾತಾಡಿದ್ರು ಅಂತ ಇಟ್ಕೊಳ್ಳೋಣ. ನಮ್ಮ ಮೀಡಿಯಾದವರು ಇದ್ದಾರಲ್ಲ, ಈ ಹಿಜಾಬ್ನ ವಿಚಾರಕ್ಕೆ ಎಲ್ಲ ಈ ಹರಕು ಬಾಯಿಗಳ ಹತ್ರ ಹೋಗಿ ಮೈಕ್ ಹಿಡಿಯುತ್ತೆ. ಸಿ ಟಿ ರವಿ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಅವ್ರ ಬಗ್ಗೆ ಅವರವರ ಪಾರ್ಟಿಯವರೇ ಹೇಳ್ತಾರೆ. ಅವನ ಹಂದಿ, ಅವನ ನಾಯಿ, ಅವನ ಹುಚ್ಚನಾಯಿ, ಅವರೇ ಇದು ಪ್ರಾಣಿ ಸಂಗ್ರಹಾಲಯದ ಹೆಸರಿಟ್ಕೊಂಡು ಅವರೇ ಹೇಳ್ತಾ ಇದ್ದಾರೆ, ನಾವೇನು ಹೇಳೋದಲ್ಲ. ಅಂತವ್ರಿಗೆ ಹೋಗಿ ಹೋಗಿ ಮೈಕ್ ಹಿಡಿಯುತ್ತೆ. ಈ ಮೀಡಿಯಾದವರು ಕೂಡ ಕೇಳಬೇಕಾಗಿರೋದು ಏನ್ ಗೊತ್ತಾ, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ 2019-22 ಕರ್ನಾಟಕದಲ್ಲಿ 40,000 ಮಹಿಳೆಯರು ಕಾಣೆಯಾಗಿದ್ದಾರೆ ಅಂತ ಹೇಳುತ್ತೆ. ಆ ಮಹಿಳೆಯರೆಲ್ಲ ಯಾರು, ಮುಸಲ್ಮಾನರ, ಮುಸ್ಲಿಂ ಹೆಂಗಸರ, ಅದರಲ್ಲಿ ರಿಪೋರ್ಟ್ ಹೇಳುತ್ತೆ ಅದರಲ್ಲಿ ಹೈಯೆಸ್ಟ್ ಇರುವಂತದ್ದು ಹಿಂದೂ ಮಹಿಳೆಯರು ಅಂತ, ಮೇಜರ್ ಪ್ರಪೋರ್ಷನ್. ಸೊ ನಮಗೆ ಕೂಡ ನನಗೆ ನಿತ್ಯ ರಾತ್ರಿ ಮಲಗುವಾಗ ನೆನಪಾಗುತ್ತೆ, ಅಷ್ಟು ಮಹಿಳೆಯರು ಎಲ್ಲಿಗೆ ಹೋದ್ರು, ಅವ್ರನ್ನ ಯಾರು ಅಪಹರಣ ಮಾಡಿದ್ರು, ಏನಾಯ್ತು, ಅವ್ರ ಕತೆ ಏನಾಗಿರ್ಬೋದು, ಅವರೆಲ್ಲ ಬದುಕಿದಾರ ಏನು, ಅದ್ರಲ್ಲಿ ಟೆನ್ಷನ್ ಆಗುತ್ತೆ ನಮ್ಮಂತ ಜನಸಾಮಾನ್ಯರಿಗೆ. ಈ ಮೀಡಿಯಾಗಳು ಅದಕ್ಕೆ ಏನ್ ಕ್ರಮ ತೆಗೆದುಕೊಂಡಿದ್ದೀರಾ, ಅದಕ್ಕೆ ಏನ್ ನಡೀತಾ ಇದೆ, ಅದಕ್ಕೆ ಯಾವ ಪ್ರಶ್ನೆಯೂ ಇವರಿಗೆ ಇಲ್ಲ. ವರ್ಷಕ್ಕೆ 3 ವರ್ಷದಲ್ಲಿ 40,000 ಅಂದ್ರೆ ವರ್ಷಕ್ಕೆ 13,000 ಮಹಿಳೆಯರ ಅಪಹರಣ ಆಗಿದೆ ಅಂತಾಯ್ತು. ಅದೆಲ್ಲ ಇವ್ರಿಗೇನು ಮ್ಯಾಟರ್ ಆಗೋದಿಲ್ಲ. ರಾಜ್ಯದಲ್ಲಿ ಬರ ಬಂದಿದೆ, ಸೆಂಟ್ರಲ್ ಇಂದ ಏನ್ ತರ್ತೀರಿ, 25 MPಗಳು ಇದ್ದಾರಲ್ಲ, ಇದು ಕತ್ತೆ ಕಾಯ್ಕೊಂಡು ಇದ್ದಾರಲ್ಲ. ಕೋವಿಡ್ ಟೈಮ್ನಲ್ಲಿ ಇವರು ಹಣೆ ಬರಲು ನೋಡಿದ್ವಲ್ಲ, ಕರ್ನಾಟಕ ರಾಜ್ಯಕ್ಕೆ ಏನು ಒಂದು ಇಂಜೆಕ್ಷನ್ ಸಪ್ಲೈ ಇರಲಿಲ್ಲ, ಇದು ಆಕ್ಸಿಜನ್ ಸಪ್ಲೈ ಇರಲಿಲ್ಲ, ಮದ್ದು ಸಪ್ಲೈ ಇರಲಿಲ್ಲ, ಗರ ಬಡದವರಂಗೆಲ್ಲ ಕೂತಿದ್ರಲ್ಲ, ಅದನ್ನೆಲ್ಲ ಮೀಡಿಯಾದವರು ಪ್ರಶ್ನೆ ಮಾಡಲ್ಲ. ಈ ಕೊಳಕು ಹೇಳಿಕೆಗಳನ್ನು ತೆಗೆಯಕ್ಕೆ ತೆಗೆಯಕ್ಕೆ ಹೋಗಿ ಪ್ರಶ್ನೆ ಮಾಡ್ತಾರಲ್ಲ, ನಿಜವಾಗ್ಲು ಅಸಹ್ಯ. ಇದು ಅಸಹ್ಯ. ಸೀತಾಮಾತೆಯನ್ನ ಆರಾಧನೆ ಮಾಡುವಂತ ಹಿಂದೂ, ನಿಜವಾದ ಹಿಂದೂ ರಾಮನನ್ನ, ರಾಮನನ್ನ ಮರ್ಯಾದಾ ಪುರುಷ ಅಂತ ಕರೆಯುವಂತ ಹಿಂದೂಗಳು, ಅಥವಾ ಆಂಜನೇಯನನ್ನ ಸೀತೆಯನ್ನ ಕಾಪಾಡದವನು ಅಂತ ನಂಬುವಂತ ಹಿಂದೂಗಳು ಯಾರು ಕೂಡ ಈ ಕಲ್ನಾಟಕ ಪ್ರಭಾಕರ ಭಟ್ಟನ ಮಾತುಗಳಿಗೆ ಬೆಲೆನೂ ಕೊಡಲ್ಲ, ಈತನನ್ನ ವಿರೋಧಿಸದೆ ಸುಮ್ಮನೆ ಕೂಡ ಇರಲ್ಲ. ನಾಳೆ ಇನ್ಯಾವುದೋ ಧರ್ಮದ, ಇನ್ಯಾವುದೋ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡಬಹುದು. ಈ ಚಾಳಿಯನ್ನ ಹೀಗೆ ಬಿಡ್ತಾ ಹೋದ್ರೆ ಈ ಚಾಳಿ ಮುಂದುವರಿತಾನೆ ಹೋಗುತ್ತೆ. ಇವತ್ತು ನಮ್ಮ ಬಗ್ಗೆ ಮಾತಾಡ್ತಿರೋನು ನಾಳೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾನೆ. ರಾಜ್ಯದಲ್ಲಿ ಒಂದು ದಿವಸ ಯಾರು ನೆಮ್ಮದಿಯಿಂದ ಬಾಳ್ಬಾರ್ದು. ಪ್ರತಿ ದಿವಸ ಎಲ್ಲ ಯುವಶಕ್ತಿ ಈ ಕಚಡಗಳ ಹಿಂದೆ ಹೋರಾಟಕ್ಕೆ ಬೀಳ್ಬೇಕು ಅನ್ನೋದೇ ಇವರ ಉದ್ದೇಶ. ಎಲ್ಲ ಯುವಶಕ್ತಿ ನಮ್ಮ ಯಾವುದೇ ಒಂದು ಪ್ರಗತಿಯ ಕಡೆಗೆ, ಅಥವಾ ರಾಜ್ಯ ಕಟ್ಟೋಣ ಕಡೆಗೆ, ಸುಭಿಕ್ಷತೆಯ ಕಡೆಗೆ, ಅವರವರ ಜೀವನ ಡೆವಲಪ್ಮೆಂಟ್ ಕಡೆಗೆ ಶಕ್ತಿ, ಮಾನವ ಶಕ್ತಿ ಹೋಗ್ಲಿಕ್ಕೆ ಇವರು ಬಿಡುದಿಲ್ಲ. ಇವರೇನೋ ಕೊಳಕು ಕೊಳಕು ಮಾತಾಡ್ತಾ ಇರೋದು, ಉಳಿದವರಿಗೆಲ್ಲ ಅವರ ವಿರುದ್ಧ ಹೋರಾಟ ಮಾಡೋ ಕೆಲಸ ಇದು ಇಲ್ಲಿಗೆ ಕೊನೆ ಆಗ್ಬೇಕು. ನಾನು ಹೇಳುದು ಕಾಂಗ್ರೆಸ್ ಆಗಿರಲಿ ಅಥವಾ ಕಾಂಗ್ರೆಸ್ನ ವ್ಯಕ್ತಿಗಳಾಗಿರಲಿ, ಎಲ್ಲ ತಾಲೂಕು ಹಂತದಿಂದ ಎಲ್ಲರೂ ಇವರ ಮೇಲೆ ಕೇಸ್ ಹಾಕಬೇಕು. ಈ ಮುಂದೆ ಹೀಗೆ ಬೊಗಳದಂಗೆ ಯಾರು ಕೂಡ ಈ ರೀತಿಯಾಗಿ, ಬರೀ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಅಲ್ಲ, ಯಾವ ಮಹಿಳೆಯರ ಬಗ್ಗೆಯೂ ಈ ರೀತಿ ಅಸಹ್ಯವಾದ ಹೇಳಿಕೆ ಕೊಡದ ರೀತಿಯಲ್ಲಿ ಇದಕ್ಕೆ ತಕ್ಕದಾದಂತಹ ಕಾನೂನು ಕ್ರಮ ಕೈಗೊಳ್ಳಬೇಕು. ಶ್ರೀ ಸಿದ್ದರಾಮಯ್ಯರವರಲ್ಲೂ ನಾನು ಹೇಳುವಂತದ್ದು, ಇಂತಹವರನ್ನ ತಕ್ಷಣ ಬಂಧಿಸಿ ಇವ್ರಿಗೆ ಒಂದು ಅಟ್ಲೀಸ್ಟ್ ಇಷ್ಟು ಅವ್ರಿಗೆ ಒಂದು ಭಯ ಹುಟ್ಟಿಸದೇ ಇದ್ರೆ, ಅವ್ರಿಗೊಂದು ಅಂದ್ರೆ ಬಹಳ ಬಂಡವಾಳ ಬಾಳ್ತಾ ಇದ್ದಾರೆ, ಒಂದು ಸಮಾಜಕ್ಕೆ ಇವರೆಲ್ಲ ಮಾರಕ. ಇನ್ನೊಂದು, ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜಕ್ಕೆ ಇವರು ಮಾರಕ. ಯಾವುದೇ ಸಮುದಾಯ ಇರಲಿ, ಅಲ್ಲಿನ ಲೀಡರ್ಗಳು ಅಂತ ಅನ್ನಿಸ್ಕೊಂಡವರು ಇನ್ನೊಂದು ಸಮುದಾಯದ ಬಗ್ಗೆ ಕೆಟ್ಟ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಅವ್ರನ್ನ ಬಹಿಷ್ಕರಿಸಬೇಕಾಗಿರೋದು ಆಯಾ ಧರ್ಮದವರು. ಹಾಗಾಗಿ ಇವರ ಮೇಲೆ ಎಲ್ಲರೂ ಕೇಸ್ ಜಡಿದು ಇವರು ಒಳಗೆ ಕೂರುವ ಹಾಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಿಜವಾದ ಭಯೋತ್ಪಾದಕರು ಯಾವತ್ತಿಗಿದ್ರು ಇವರೇನೆ. ಅಲ್ಲ, ರಾಜಕೀಯ ಮಾಡ್ತೀವಿ ಅಥವಾ ಯಾವ್ದೋ ಸಂಘಟನೆ ನಡೆಸ್ತೀವಿ ಅಂದ ತಕ್ಷಣ ಬಾಯಿಗೆ ಬಂದಂಗ ಹೆಣ್ಮಕ್ಳ ಬಗ್ಗೆ ಮಾತಾಡದ? ಇಂಥ ಕಲ್ಲಡ್ಕ ಪ್ರಭಾಕರ್ ಭಟ್ರಂತ ನಾಲಾಯಕ್ಗಳು ಬಾಯಿಗ್ ಬಂದಂಗ ಏನಿಲ್ಲ ಬೊಗಳುತ್ತಿದ್ದಾರೆ ಹೆಣ್ಮಕ್ಳು ಬಗ್ಗೆ. ಅದ್ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಆಗಿರ್ಲಿ, ಹಿಂದೂ ಹೆಣ್ಮಕ್ಳ ಬಗ್ಗೆ ಆಗಿರ್ಲಿ, ಹೆಣ್ಮಕ್ಳು ಹೆಣ್ಮಕ್ಳೇನೆ. ನಮ್ ದೇಶದಲ್ಲಿ ಹೆಣ್ಮಕ್ಳನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ. ಅದ್ ಎಲ್ಲಾ ಧರ್ಮ ಗ್ರಂಥಗಳಲ್ಲೂ ಕೂಡ ಹೆಣ್ಣಿಗೆ ತನ್ನದೇ ಆದಂತ ವಿಶಿಷ್ಟವಾದಂತ ಸ್ಥಾನಮಾನ ಇದೆ. ಅಂಥ ವಿಶಿಷ್ಟವಾದಂತ ಸ್ಥಾನಮಾನ ಇರುವಂತಹ ಹೆಣ್ಣು ಮಕ್ಕಳ ವಿರುದ್ಧವಾಗಿ, ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತನಾಡುವಂತವರು ಯಾರೇ ಆಗಿದ್ರು ಕೂಡ ಇವತ್ತಿ ಕಲ್ನಾಟಕ ಪ್ರಭಾಕರ್ ಭಟ್ಟ ಮಾತಾಡಿದ್ದಾರೆ. ಈತನ ವಿರುದ್ಧ ಸೋಮೋಟೋವನ್ನ ಕಾಂಗ್ರೆಸ್ ಸರ್ಕಾರ, ಇವತ್ತಿನ ರಾಜ್ಯ ಸರ್ಕಾರ ದಾಖಲು ಮಾಡಿ ಒದ್ದು ಒಳಗಡೆ ಹಾಕುವಂತ ಕೆಲಸವನ್ನ ಮಾಡಬೇಕು. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಈ ಮೋದಿ ಅವರು ದೊಡ್ಡದಾಗಿ ಭಾಷಣ ಮಾಡ್ತಾರೆ, ನೀವು ಇಂಥದನ್ನೆಲ್ಲ ನೋಡ್ಬೇಕು. ಈ ಕಲ್ನಾಟಕ ಪ್ರಭಾಕರ್ ಭಟ್ಟ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ, ಅದ್ರ ಪಕ್ಕದಲ್ಲೇ ಉಡುಪಿ ಚಿಕ್ಕಮಗಳೂರು ಇದೆ. ಆ ಕ್ಷೇತ್ರದ
ಸಂಸದರು ಒಬ್ರು ಮಹಿಳೆ ಶೋಭಾ ಕರಂದ್ಲಾಜೆ ಅವರು, ಎಲ್ಲದಕ್ಕೂ ಮೂಗ್ ತೂರಿಸ್ಕೊಂಡು ವುಮೆನ್ಸ್ ಕಮಿಷನ್ ಅವ್ರು ಬಂದ್ಬಿಡ್ತೀರಾ ಅಥವಾ ಏನಾದ್ರೂ ಒಂದ್ ಸಣ್ಣದಾಗ ಆಗ್ಬಿಟ್ರೆ ಬಂದ್ಬಿಡ್ತಿರಲ್ವಾ? ಈಗ ಇಷ್ಟೊಟ್ಟು ಹೇಳಿಕೆ ಕೊಟ್ಟು ಅವನು 6-7 ಗಂಟೆ ಆಗಿದೆ, ಒಂದ್ ದಿನಾನೇ ಕಳೆದೋಗಿದೆ. ಏನ್ ಮಾಡ್ತದೆ ಮಹಿಳಾ ಕಮಿಷನ್, ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ?